ಪ್ರಮುಖ ಸುದ್ದಿಗಳನ್ನು ನೋಡೋಣ. ಟಾಪ್ 24 ನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವತ್ತಿನಿಂದ 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವತ್ತು ದೆಹಲಿಗೆ ತೆರಳಲಿರುವ ಸಿಎಂ ಇಂದು ನಡೆಯಲಿರುವ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಲಿದ್ದು ಇಂದು ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಿ ನಾಳೆ ಸಹ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಬೊಮ್ಮಾಯಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಹ ಭಾಗಿಯಾಗಲಿದ್ದಾರೆ. केएसआरटीसी मोदल इलेक्ट्रिक बस जनवरी 13 रंदु ट्रायल रन माड्कोंडित्तु. बेंगळूरिनिंद रामनगर के प्रायोगिकवागि ई बस संचार माडिदे. इदीग एमईआईएल हागू केएसआरटीसी जंटियागि परिसर स्नेही बस अन्नु अधिकृतवागि इंदु रस्तेगे इळिसलिदे. इंदिनिंद वाणिज्य संचार शुरुवागलिद्दु. बेंगळूरु मैसूरु मार्गवागि ईवी केएसआरटीसी बस ಸಂಚಾರವನ್ನ ಆರಂಭ ಮಾಡಲಿದೆ. ಸದ್ಯಕ್ಕೆ ಒಂದು ಬಸ್ ಮಾತ್ರ ಸಂಚಾರ ನಡೆಸಲಿದ್ದು ಈ ತಿಂಗಳ ಕೊನೆಯಲ್ಲಿ ಇನ್ನಷ್ಟು ಕಡೆ ಬಸ್ ಸಂಚಾರ ಶುರುವಾಗುವ ನಿರೀಕ್ಷೆ ಇದೆ. ಐತಿಹಾಸಿಕ ಜೋಳದ ರಾಶಿ ಗುಡ್ಡ ಬೆಂಕಿ ಬಿದ್ದು ಹೊತ್ತಿ ಉರಿದಿದೆ. ವಿಜಯನಗರದಲ್ಲಿರುವ ಜೋಳದ ರಾಶಿ ಗುಡ್ಡಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಪರಿಣಾಮ ಹೊಸಪೇಟೆಯ ಹೊರ ವಲಯದಲ್ಲಿರುವ 16 ಹೆಕ್ಟೇರ್ನಲ್ಲಿ ಜೋಳದ ರಾಶಿ ಗುಡ್ಡ ಹೊತ್ತಿ ಉರಿದಿದೆ. ಇನ್ನು ಬೆಂಕಿಗೆ ಅಪಾರ ಪ್ರಮಾಣದ ವನ್ಯ ಸಂಪತ್ತು ನಾಶವಾಗಿತ್ತು. ಅಗ್ನಿಶಾಮಕ ದಳ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನು ನಡೆಸಿದರು. ಸದ್ಯ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಆದಿಯೋಗಿ ಪ್ರತಿಮೆ ತಲೆಯೆತ್ತಿದೆ. ಚಿಕ್ಕಬಳ್ಳಾಪುರದ ಅವಲಗುರ್ಕಿ ಬಳಿ ಇರುವ ಈಶಾ ಫೌಂಡೇಷನ್ ನಲ್ಲಿ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ಅನಾವರಣಗೊಂಡಿದೆ. ಸದ್ಗುರು ಜಗ್ಗಿ ವಾಸುದೇವನ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿದ್ದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಸೇರಿದರು. ಪ್ರತಿಮೆ ಅನಾವರಣದ ಬಳಿಕ ರಾತ್ರಿ ಪೂರ್ತಿ ಯೋಗೇಶ್ವರ ಲಿಂಗ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ಮಕರ ಸಂಕ್ರಾಂತಿಯಂದೇ ಪ್ರತಿಮೆ ಅನಾವರಣಗೊಂಡಿರೋದು ಮತ್ತಷ್ಟು ಕಳೆ ತಂದುಕೊಡುತ್ತೆ. ಕಾಲೇಜು ಬಸ್ ಪಲ್ಟಿಯಾಗಿ ಐವರು ವಿದ್ಯಾರ್ಥಿಗಳಿಗೆ ಗಾಯವಾಗಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಪಿಕ್ನಿಕ್ ಮುಗಿಸಿಕೊಂಡು ಮೂಡಿಗೆರೆ ತಾಲೂಕಿನ ದೇವರಮನೆ ಗುಡ್ಡದಿಂದ ವಾಪಸ್ ಬರುವ ವೇಳೆ ಈ ಅವಘಡ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಬಸ್ ಡಿಕ್ಕಿ ಹೊಡೆದಿದ್ದು ಐವರು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪ್ರೀತಿ ಹೆಸರಲ್ಲಿ ಬಿಜೆಪಿ ಕಾರ್ಯಕರ್ತ ವಂಚನೆ ಮಾಡಿದ್ದಾನೆ ಅಂತ ಅಪ್ರಾಪ್ತ ಬಾಲಕಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಳಸದಲ್ಲಿ ನಡೆದಿದೆ. ಇಬ್ಬರ ಮಧ್ಯೆ ಜಗಳವಾಗಿ ಕಾರ್ಯಕರ್ತ ನಿತೇಶ್ ಮಾತು ಬಿಟ್ಟಿದ್ದರಿಂದ ಅಪ್ರಾಪ್ತೆ ಜನವರಿ 10ನೇ ತಾರೀಕು ಕಳೆ ನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ಲು. ಬಾಲಕಿಯನ್ನ ಎಜೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಜನವರಿ 14 ರಂದು ಆಕೆ ಸಾವನ್ನಪ್ಪಿದ್ಲು. ಇನ್ನು ಸಾವಿಗೂ ಮುನ್ನ ಅಪ್ರಾಪ್ತೆ ಡೆತ್ ನೋಟ್ ಅನ್ನು ಬರೆದಿದ್ದು ನಿತೇಶ್ ಹೆಸರನ್ನ ಉಲ್ಲೇಖ ಮಾಡಿದ್ದಾಳೆ. ಇಷ್ಟಾದರೂ ನಿತೇಶ್ ನನ್ನ ಬಂಧಿಸದೆ ಕುದುರೆಮುಖ ಪೊಲೀಸರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಇನ್ನು ಈತ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಆಗ್ತಿದ್ದಂತೆ ನಿತೇಶ್ ಎಸ್ಕೇಪ್ ಆಗಿದ್ದಾನೆ. ವಿಜಯಪುರದಲ್ಲಿ ಆರಂಭವಾಗಿರುವ ಫಲಪುಷ್ಪ ಮೇಳದಲ್ಲಿ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಬಾಲ್ಯದ ಭಾವಚಿತ್ರಗಳನ್ನು ಅನಾವರಣಗೊಳಿಸಲಾಗಿದೆ. ಹೀಗಾಗಿ ಸಿದ್ದೇಶ್ವರ ಸ್ವಾಮೀಜಿ ಕಲಾಕೃತಿ ಪ್ರದರ್ಶನ ಜನರ ಗಮನ ಸೆಳೆತಾ ಇದೆ. ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ 3 ದಿನಗಳ ಕಾಲ ಫಲಪುಷ್ಪ ಮೇಳ ಆಯೋಜನೆ ಮಾಡಲಾಗಿದೆ. ಫಲಪುಷ್ಪ ಮೇಳಕ್ಕೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಚಾಲನೆಯನ್ನ ಕೊಟ್ಟರು. ಹೂವಿನಲ್ಲಿ ಅರಳಿದ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿ ಕಲಾಕೃತಿ, ಎತ್ತಿನ ಬಂಡೆ ಹಾಗೂ ಹೂ ಹಣ್ಣಿನಲ್ಲಿ ಅರಳಿದ ವಿವಿಧ ಮಹನೀಯರ ಕಲಾಕೃತಿ ವೀಕ್ಷಣೆ ಮಾಡಿದರು. ಲಿಂಬೆಯಲ್ಲಿ ಕುಳಿತಿರುವಂತಹ ಬಸವಣ್ಣ ಕಲಾಕೃತಿ ನೋಡುಗರ ಕಣ್ಮನ ಸೆಳೀತಾ ಇದೆ. ಎತ್ತಿನಹೊಳೆ ಏತ ನೀರಾವರಿ ಯೋಜನೆ ಅನುಷ್ಠಾನದಿಂದ ಪರಿಸರಕ್ಕೆ ಯಾವುದೇ ಹಾನಿ ಆಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ಬಳಿ ಕೈಗೊಳ್ಳಲಾಗ್ತಿರುವ ಈ ಯೋಜನೆಗೆ 13.93 ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶವನ್ನು ಮಾತ್ರ ಬಳಕೆ ಮಾಡಿಕೊಳ್ಳಲಾಗ್ತಿದ್ದು ಇದರಿಂದ ಪರಿಸರದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಇದು ಕುಡಿಯುವ ನೀರು ಪೂರೈಕೆಗೆ ಸಂಬಂಧಪಟ್ಟ ಯೋಜನೆ ಆಗಿದೆ. ಹೀಗಾಗಿ ಯೋಜನೆ ಅನುಷ್ಠಾನಕ್ಕೆ 2006 ಪರಿಸರ ಪರಿಣಾಮ ಮೌಲ್ಯಮಾಪನ ಅಧಿಸೂಚನೆ ಹಾಗೂ 2009 ತಿದ್ದುಪಡಿ ಅನ್ವಯ ಆಗುವುದಿಲ್ಲ ಅಂತ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಹೇಳಿದ್ದಾರೆ. ಇಂದು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ರೋಡ್ ಶೋವನ್ನು ಆಯೋಜನೆ ಮಾಡಿದ್ದಾರೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ರಾಷ್ಟ್ರ ರಾಜಧಾನಿಯ ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಜರುಗಲಿದೆ. ಈ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ಮೊದಲ ಪ್ರಧಾನಿ ಮೋದಿ ಬೃಹತ್ ರೋಡ್ ಶೋವನ್ನು ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಮಂಗಳವಾರದಂದು ರೋಡ್ ಶೋ ನಡೆಸೋಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಆದರೆ ವೇಳಾಪಟ್ಟಿಯನ್ನು ಪರಿಷ್ಕರಣೆ ಮಾಡಿದ್ದು ಇಂದು ರೋಡ್ ಶೋ ನಡೆಯುತ್ತೆ. ಕಾರ್ಯಕ್ರಮವೊಂದರಲ್ಲಿ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಅವರ ಸೀರೆಗೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಂಡ ಘಟನೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿದೆ.
ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ ಆದರೆ ಸಕಾಲದಲ್ಲಿ ಬೆಂಕಿ ನಂದಿಸಲಾಗಿದ್ದು ಸಂಸದರಿಗೆ ಯಾವುದೇ ತೊಂದರೆಯಾಗಿಲ್ಲ ಈ ಮೂಲಕ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ವಂದೇ ಭಾರತ್ ರೈಲುಗಳ ವಿನ್ಯಾಸ ವಿಮಾನಕ್ಕಿಂತಲೂ ಉತ್ತಮವಾಗಿದೆ ಅಂತ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ ವಂದೇ ಭಾರತ್ ರೈಲು ಅತ್ಯುತ್ತಮ ಪ್ರಯಾಣದ ಅನುಭವವನ್ನು ಕೊಡುತ್ತೆ ಭಾರತದ ರೈಲ್ವೆ ಹಾಗೂ ದೇಶದ ಅಭಿವೃದ್ಧಿ ರಾಜಕೀಯವನ್ನು ಮೀರಿದಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಲಂಗಾಣಕ್ಕೆ 3.5 ಸಾವಿರ ಕೋಟಿ ರೂಪಾಯಿಯನ್ನು ಕೊಡುತ್ತಿದ್ದಾರೆ ಈ ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ತೆಲಂಗಾಣದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ರೈಲ್ವೆಯನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಅಂತ ವೈಷ್ಣವ್ ಅಭಿಪ್ರಾಯಪಟ್ಟಿದ್ದಾರೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಗೆ ಬೆದರಿಕೆ ಕರೆಯೊಂದು ಬಂದ ಹಿನ್ನೆಲೆ ಮಹಾರಾಷ್ಟ್ರ ಪೊಲೀಸರ ತಂಡ ತನಿಖೆ ನಡೆಸೋಕೆ ಬೆಳಗಾವಿಯ ಹಿಂಡಲಗ ಜೈಲಿಗೆ ತೆರಳಿದ್ದಾರೆ ನಮ್ಮ ತಂಡ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದೆ ತನಿಖೆಯು ಪ್ರಾಥಮಿಕ ಹಂತದಲ್ಲಿದೆ ಅಂತ ನಾಗ್ಪುರ ಪೊಲೀಸ್ ಆಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆದರಿಕೆ ಕರೆ ಕರ್ನಾಟಕದಿಂದ ಬಂದಿರೋದಾಗಿ ಪತ್ತೆಯಾಗಿದೆ ನಾಗ್ಪುರ ಪೊಲೀಸರ ತಂಡ ಮತ್ತು ಭಯೋತ್ಪಾದನೆ ನಿಗ್ರಹ ದಳವನ್ನು ಬೆಳಗಾವಿಗೆ ಕಳುಹಿಸಲಾಗಿದೆ ಇದೇ ಜೈಲಿನಲ್ಲಿ ಶಿಕ್ಷೆ ಪಡೀತಾ ಇರುವ ಭೂಗತ ಪಾತಕಿ ಜಯೇಶಿಕಾಂತ ಈ ಕರೆ ಮಾಡಿರುವ ಶಂಕೆ ಇದೆ ಅಂತ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಗಂಭೀರ ಸ್ಥಿತಿಯಲ್ಲಿದ್ದ ಗರ್ಭಿಣಿ ಮಹಿಳೆಯೊಬ್ಬಳನ್ನು ಭಾರತೀಯ ವಾಯುಸೇನೆ ಹೆಲಿಕಾಪ್ಟರ್ ಮೂಲಕ ಸ್ಥಳಾಂತರ ಮಾಡಿದೆ ಕಳೆದೊಂದು ವಾರದಿಂದ ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸ್ತಾ ಇರೋ ಹಿಮಪಾತದಿಂದ ಈಗಾಗಲೇ ಜನರು ತತ್ತರಿಸಿ ಹೋಗಿದ್ದಾರೆ ಇನ್ನು ಇದರಿಂದ ವೈದ್ಯಕೀಯ ಸೇವೆಗಳಿಗೆ ತೆರಳಬೇಕಿದ್ದ ಶ್ರೀನಗರದ ಎನ್ಎಚ್ 701 ಕೂಡ ಕಡಿತವಾಗಿದೆ ಪರಿಣಾಮ ವೈದ್ಯಕೀಯ ಸೌಲಭ್ಯಗಳಿಗೂ ಪರದಾಡುವಂತ ಪರಿಸ್ಥಿತಿ ಇದೆ ಇನ್ನು ಇದೇ ಸಂಕಷ್ಟದಲ್ಲಿದ್ದ ಗರ್ಭಿಣಿ ಮಹಿಳೆಯನ್ನ ವಾಯುಸೇನೆ ಸ್ಥಳಾಂತರಿಸಿದ್ದು ವಿಡಿಯೋವನ್ನು ಹಂಚಿಕೊಂಡಿದೆ ಐಷಾರಾಮಿ ಕಾರೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ ಸವಾಯಿ ಮಾಧೋಪುರದ ಎನ್ಎಚ್ 116 ನಲ್ಲಿ ಘಟನೆ ನಡೆದಿದ್ದು ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡ ಬೈಕ್ ಸವಾರನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬೈಕ್ ಸವಾರ ಮೃತಪಟ್ಟಿದ್ದಾನೆ ಇನ್ನು ಕಾರಿನಲ್ಲಿ ಸವಾಯಿ ಮಾಧೋಪುರದ ಕಾಂಗ್ರೆಸ್ ಶಾಸಕ ಡ್ಯಾನಿಶ್ ಅಬ್ರಾರ್ ಇದ್ದು ಇದು ಅವರದ್ದೇ ಕಾರು ಅಂತ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಯ ಪ್ರವೇಶ ದ್ವಾರಗಳಿಗೆ ರಾಮಾಯಣ ಮಹಾಪುರುಷರ ಹೆಸರಿಡೋದಕ್ಕೆ ತೀರ್ಮಾನ ಮಾಡಿದೆ ಅಯೋಧ್ಯೆಯನ್ನ ವಿಶ್ವ ದರ್ಜೆಯ ನಗರವನ್ನಾಗಿ ರೂಪಿಸುವುದು ಯೋಗಿಯ ಕನಸಾಗಿದ್ದು ನಗರದ ಪೌರಾಣಿಕ ಪರಂಪರೆಯನ್ನ ಪ್ರವಾಸಿಗರಿಗೆ ಪರಿಚಯಿಸುವ ಸಲುವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಲಖನೌ ಮಾರ್ಗದ ದ್ವಾರಕ್ಕೆ ಶ್ರೀರಾಮ ದ್ವಾರ ಗೋರಖ್ಪುರ ರಸ್ತೆಯಲ್ಲಿನ ದ್ವಾರಕ್ಕೆ ಹನುಮಾನ್ ದ್ವಾರ ಅಂತ ಹೆಸರಿಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಬೈಕ್ನಲ್ಲಿ ಬಂದ ಕಳ್ಳನೊಬ್ಬ ಮಹಿಳೆಯ ಕತ್ತಲಿದ್ದ ಚಿನ್ನದ ಸರ ದೋಚಿರುವ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ ಕಾಂಚೀಪುರಂನಲ್ಲಿ ಈ ಘಟನೆ ನಡೆದಿದ್ದು ರಸ್ತೆಯಲ್ಲಿ ಮಹಿಳೆ ನಡ್ಕೊಂಡು ಬರ್ತಿದ್ದ ವೇಳೆ ಎದುರಿಗೆ ಬೈಕ್ ಮೇಲೆ ಬಂದ ಕಳ್ಳನೊಬ್ಬ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಚಿನ್ನದ ಸರವನ್ನು ಎಗರಿಸಿದ್ದಾನೆ ಇನ್ನು ಕಳ್ಳ ಸರ ದೋಚಿದ ರಭಸಕ್ಕೆ ಮಹಿಳೆ ರಸ್ತೆಯಲ್ಲೇ ಬಿದ್ದಿದ್ದಾಳೆ ಸದ್ಯ ಸರ ಕಳ್ಳತನದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಗುವಾಹಟಿಯ ಮೃಗಾಲಯಕ್ಕೆ ಭೇಟಿ ಕೊಟ್ಟಿದ್ದರು ಸ್ವತಃ ಬಿಸ್ವಾ ಕಾರು ಚಾಲನೆ ಮಾಡಿಕೊಂಡು ಇಡೀ ಮೃಗಾಲಯವನ್ನು ಸುತ್ತಿದ್ದಾರೆ ಮೃಗಾಲಯದಲ್ಲಿ ನಡೀತಾ ಇರುವ ಕಾಮಗಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಭದ್ರತೆಯೊಂದಿಗೆ ಬಿಸ್ವಾ ಮೃಗಾಲಯದಲ್ಲಿ ವಿಹಾರ ಮಾಡಿದ್ದು ಕೆಲಕಾಲ ಅಲ್ಲೇ ಸಮಯವನ್ನು ಕಳೆದಿದ್ದಾರೆ ಇನ್ನು ಬಿಸ್ವಾ ಅವರ ಮೃಗಾಲಯದ ಭೇಟಿಯ ವಿಡಿಯೋವನ್ನು ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಬೇಲಿ ಹಾಕೋಕೆ ಅಂತ ರಂಧ್ರ ಕೊರೆಯುವ ವೇಳೆ ಗ್ಯಾಸ್ ಪೈಪ್ಲೈನ್ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿದೆ ವ್ಯಕ್ತಿಯೊಬ್ಬ ಗ್ಯಾಸ್ ಪೈಪ್ಲೈನ್ ಬಳಸಿ ರಂಧ್ರ ಕೋರಿತಿರ್ತಾನೆ ಪೈಪ್ಲೈನ್ ಕೂಡ ಸರಾಗವಾಗಿಯೇ ತನ್ನ ಕೆಲಸ ಮಾಡ್ತಾ ಇರುತ್ತೆ ಆದರೆ ಇದ್ದಕ್ಕಿದ್ದಂತೆ ಭೂಮಿಯ ಮೇಲೆ ಗ್ಯಾಸ್ ಪೈಪ್ಲೈನ್ನ ಭಾರ ಅತಿಯಾಗಿ ಒಮ್ಮೆಲೆ ಭೂಮಿ ಒಳಗಿಂದ ಗಾಳಿ ಬರೋಕೆ ಶುರುವಾಗಿದೆ ಇನ್ನು ವ್ಯಕ್ತಿ ಅಪಾಯದಿಂದ ಪಾರಾಗಿದ್ದು ಸ್ಥಳದಿಂದ ಪಕ್ಕಕ್ಕೆ ಜಿಗಿದಿದ್ದಾನೆ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಪ್ರಚಂಡ ಲೈಟ್ ಯುದ್ಧ ವಿಮಾನಗಳ ಹಾರಾಟದ ಕಾರ್ಯಾಚರಣೆ ಸಾಗಿದೆ ಈ ವಿಮಾನಗಳನ್ನು ಕಳೆದ ವರ್ಷ ಅಕ್ಟೋಬರ್ 3ರಂದು ವಾಯುಪಡೆಗೆ ಸೇರಿಸಲಾಗಿತ್ತು ಇನ್ನು ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ ಈ ಹೆಲಿಕಾಪ್ಟರ್ಗಳು ಸಮರ್ಥವಾಗಿದೆಯಾ ಅನ್ನೋದನ್ನು ಇದೀಗ ಪರೀಕ್ಷೆ ಮಾಡಲಾಗಿದ್ದು ಕಾರ್ಯಾಚರಣೆ ಯಶಸ್ವಿಯಾಗಿದೆ ಈ ಮೂಲಕ ಭಾರತೀಯ ಸೇನೆಯೊಂದಿಗೆ ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ ಹೆಲಿಕಾಪ್ಟರ್ಗಳು ಸಜ್ಜಾಗಿವೆ ಮಾಸ್ಟರ್ ಬ್ಲಾಸ್ಟರ್ ಬ್ಯಾಟಿಂಗ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಶೆಫ್ ಅವತಾರದಿಂದ ತಮ್ಮ ಅಭಿಮಾನಿಗಳನ್ನು ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ ದಶಕಗಳವರೆಗೆ ಕ್ರಿಕೆಟ್ ಮೈದಾನದಲ್ಲಿ ಅಭಿಮಾನಿಗಳ ಮನ ತಣಿಸಿದ ಸಚಿನ್ ಈಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಡುಗೆ ಮಾಡಿ ಗಮನ ಸೆಳೆದಿದ್ದಾರೆ ಆ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದು ಫ್ಯಾನ್ಸ್ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಹಬ್ಬದ ಪ್ರಯುಕ್ತ ಫೇಮಸ್ ಡಿಶ್ ತಿಲ್ಗುಲ್ ಸ್ವೀಟ್ ಮಾಡಿರುವ ಮಾಜಿ ಕ್ರಿಕೆಟಿಗ ಈ ಸ್ವೀಟ್ ಹೇಗೆ ತಯಾರಿ ಮಾಡಬೇಕು ಏನೆಲ್ಲ ಪದಾರ್ಥಗಳನ್ನು ಬಳಸಬೇಕು ಅನ್ನೋದನ್ನು ಸಹ ವಿವರಿಸಿದ್ದಾರೆ
ಒಡಿಶಾದಲ್ಲಿ ನಡೆಯತಾ ಇರುವ ಪುರುಷರ ಹಾಕಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಭಾನುವಾರ ನಡೆದ ಪಂದ್ಯ ಗೋಲು ರಹಿತ ಡ್ರಾದಲ್ಲಿ ಅಂತ್ಯಗೊಂಡಿದೆ. ಡಿ ಗುಂಪಿನ ಎರಡನೇ ಪಂದ್ಯದಲ್ಲಿ ಭಾರತಕ್ಕೆ ಬಲಿಷ್ಠ ಇಂಗ್ಲೆಂಡ್ ತಂಡದ ಸವಾಲು ಎದುರಾಗಿತ್ತು. ಆದರೆ ಚುರುಕಿನ ಪ್ರದರ್ಶನವನ್ನು ನೀಡಿದ ಹರ್ಮನ್ ಪ್ರೀತ್ ಸಿಂಗ್ ಬಳಗ ಎದುರಾಳಿ ತಂಡಕ್ಕೆ ನಿಕಟ ಪೈಪೋಟಿ ಒಡ್ಡುವಲ್ಲಿ ಯಶಸ್ವಿಯಾಯಿತು. ಪಂದ್ಯದ ನಾಲ್ಕು ಕ್ವಾರ್ಟರ್ನಲ್ಲೂ ಎರಡೂ ತಂಡಗಳು ಸಮಬಲದ ಹೋರಾಟ ನೀಡಿದ್ವು. ಆದರೆ ಉಭಯ ತಂಡಗಳಿಗೂ ಲಭಿಸಿದ ಅವಕಾಶವನ್ನು ಗೋಲಾಗಿ ಪರಿವರ್ತಿಸೋಕೆ ಸಾಧ್ಯ ಆಗಲಿಲ್ಲ. ಆಸ್ಟ್ರೇಲಿಯಾ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಗೆ ಇಂದಿನಿಂದ ಅದ್ಧೂರಿ ಚಾಲನೆ ಸಿಗಲಿದೆ. ಎಲ್ಲರ ಚಿತ್ತ ಅನುಭವಿ ಆಟಗಾರರಾದ ರಫೇಲ್ ನಡಾಲ್ ಮತ್ತು ನೋವಾಕ್ ಜೋಕೋವಿಕ್ ಮೇಲೆ ನೆಟ್ಟಿದೆ. ದಿಗ್ಗಜ ಆಟಗಾರ ಸ್ವಿಟ್ಜರ್ಲೆಂಡ್ನ ರೋಜರ್ ಫೆಡರರ್ ನಿವೃತ್ತಿಯ ಬಳಿಕ ನಡೀತ ಇರೋ ಮೊದಲ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಇದಾಗಿದ್ದು ಸ್ಪೇನ್ನ ನಡಾಲ್ 23ನೇ ಕಿರೀಟಕ್ಕಾಗಿ ಪೈಪೋಟಿಯನ್ನ ನಡೆಸಲಿದ್ದಾರೆ. ಶ್ರೀಲಂಕಾ ವಿರುದ್ಧದ ಮೂರನೇ ಏಕದಿನದಲ್ಲಿ ಟೀಂ ಇಂಡಿಯಾ ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ. 317 ರನ್ಗಳಿಂದ ಭರ್ಜರಿ ಜಯ ಸಾಧಿಸಿದ ಭಾರತ ಭಾರೀ ಅಂತರದ ಗೆಲುವನ್ನ ದಾಖಲು ಮಾಡಿದೆ. ಆ ಮೂಲಕ 300ಕ್ಕೂ ಹೆಚ್ಚು ರನ್ಗಳಿಗಿಂತ ಜಯಿಸಿದ ಮೊದಲ ತಂಡ ಎಂಬ ಹೊಸ ಇತಿಹಾಸವನ್ನ ಬರೆದಿದೆ. ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಯಾವೊಂದು ತಂಡ ಕೂಡ ಇಷ್ಟು ರನ್ಗಳ ಅಂತರದಲ್ಲಿ ಗೆದ್ದಿಲ್ಲ ಅನ್ನೋದು ವಿಶೇಷ. ಆದರೆ ಇದಕ್ಕೂ ಮೊದಲು ನ್ಯೂಜಿಲೆಂಡ್ ಐರ್ಲೆಂಡ್ ವಿರುದ್ಧ 290 ರನ್ಗಳಿಂದ ಗೆದ್ದಿದ್ದು ಇದುವರೆಗಿನ ದಾಖಲೆಯಾಗಿತ್ತು. ಶ್ರೀಲಂಕಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ದಾಖಲೆಯ ಶತಕ ಸಿಡಿಸಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನದಂದು ದೇವರ ನಾಡಲ್ಲಿ ಅಜೇಯ 166 ರನ್ ಚಚ್ಚಿದ ಕೊಹ್ಲಿ ಏಕದಿನದಲ್ಲಿ 46ನೇ ಏಕದಿನ ಶತಕವನ್ನು ಸಿಡಿಸಿದ್ದಾರೆ. ಆ ಮೂಲಕ ತವರಿನಲ್ಲಿ 20 ಶತಕ ಸಿಡಿಸಿದ್ದ ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನು ಮುರಿದಿದ್ದಾರೆ. ಇದೀಗ ಕೊಹ್ಲಿ 21 ಏಕದಿನ ಸೆಂಚುರಿ ಸಿಡಿಸುವ ಮೂಲಕ ಸಚಿನ್ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಹಾಗೆ ತಂಡವೊಂದರ ವಿರುದ್ಧ ಹೆಚ್ಚು ಶತಕ ಸಿಡಿಸಿದ ಆಟಗಾರ ಅಂತಲೂ ದಾಖಲೆಯನ್ನು ನಿರ್ಮಿಸಿದ್ದಾರೆ. First, protection.